ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಂ ಫ್ರೆಂಡ್ಸ್, ಇವತ್ತು ನನ್ನ ಮಕ್ಕಳು ಮ್ಯಾಗಿ ಸ್ಯಾಂಡ್ವಿಚ್ನ ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಬನ್ನಿ ಯಾವ ಥರ ಮಾಡ್ತಾರಂತ ನೋಡೋಣ. ಓಕೆ, ಇವಾಗ ಬ್ರೆಡ್ ತೊಗೊಂಡು ಬ್ರೆಡ್ನ ತುಪ್ಪ ಹಾಕಿ ರೋಸ್ಟ್ ಮಾಡಿದ್ದಾರೆ ಹಂಚಲ್ಲಿ. ಓಕೆ, ಅದಕ್ಕೆ ಇವಾಗ ಮ್ಯಾಗಿ ಮಾಡಿದ್ದೀವಿ. ಮ್ಯಾಗಿನ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಶೇಂಗಾ ಹಾಕಿ, ಉಳ್ಳಾಗಡ್ಡಿ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಮೆಣಸಿನ್ಕಾಯಿ ಹಾಕಿ ಕುದಿಸಿ, ನೀರು ಹಾಕಿ ಕುದಿಸಿ, ನಂತರ ಮ್ಯಾಗಿ ಪೌಡ್ರ್ ಮ್ಯಾಗಿ ಹಾಕಿ ಮ್ಯಾಗಿ ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡಿಕೊಂಡು ಎರಡು ಬ್ರೆಡ್ನ ಹಂಚಲ್ಲಿ ಫ್ರೈ ಮಾಡ್ಕೊಂಡ್ವಿ. ಫ್ರೈ ಮಾಡಿಕೊಂಡು ನಂತರ ಮ್ಯಾಗಿನ ಅದರ ಸೆಂಟ್ರಲ್ಲಿ ಇಟ್ಕೊಂಡು ತಿನ್ನೋದು. ಚೆನ್ನಾಗೈತಾ? ಇದ್ರ ಹೆಸರೇನು? ಮ್ಯಾಗಿ ಸ್ಯಾಂಡ್ವಿಚ್. ಮ್ಯಾಗಿ ಸ್ಯಾಂಡ್ವಿಚ್? ಸೂಪರ. ಮ್ಯಾಗಿ ಸ್ಯಾಂಡ್ವಿಚ್ ಏನು ಮಾಡಿದ್ ನೀನು? ನೀನು ವರ್ಷ ಏನು ತಿನ್ನತ್ತಿ? ಬರೀ ಮ್ಯಾಗಿ. ನೀನು ಸ್ಯಾಂಡ್ವಿಚ್ ತಿನ್ನಲ್ಲೇನು? ಮ್ಯಾಗಿ ಸ್ಯಾಂಡ್ವಿಚ್ ಚೆನ್ನಾಗೈತಾ ಚಿರು? ಸೂಪರ್. ಓಕೆ, ನಂತರ ಒಂದು ಬ್ರೆಡ್ಡಿಂದು ಸ್ವೀಟ್ ಮಾಡ್ತಾ ಇದ್ದಾರೆ. ಓಕೆ, ನಾಲ್ಕು ಬ್ರೆಡ್ ತೊಗೊಂಡಿದ್ದಾರೆ, ಮತ್ತು ಒಂದು ಬಟ್ಲು ತೊಗೊಂಡಿದ್ದಾರೆ, ಒಂದು ಹಾಲು ಲೋಟ ತೊಗೊಂಡಿದ್ದಾರೆ, ಮತ್ತು ಎರಡು ಪಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದಾರೆ. ಓಕೆ, ಇವಾಗ ಬ್ರೆಡ್ನ ಎಲ್ಲ ಅಂಚನ್ನೆಲ್ಲ ಕಟ್ ಮಾಡ್ತಾರೆ ನೋಡಿ. ಈ ಥರ ಬ್ರೆಡ್ ಅಂತೆ ಬಿಸ್ಕೆಟ್, ಅದು ಮೇಲೆ ಸಕ್ಕರೆ ಇರುತ್ತಲ್ವ, ಆ ಥರ ಬಿಸ್ಕೆಟ್ ತೊಗೊಂಡಿದ್ದಾರೆ. ಇವಾಗ ಬ್ರೆಡ್ಡಿನ ಹಂಚನ್ನ ಎಲ್ಲವನ್ನು ಕಟ್ ಮಾಡಿಕೊಂಡು ನಾಲ್ಕು ಬ್ರೆಡ್ಡಿಂದ ಹಂಚು ಕಟ್ ಮಾಡ್ಕೊತಾಳೆ. ಕಟ್ ಮಾಡಿಕೊಂಡು ಬಿಸ್ಕೆಟ್ ಎಲ್ಲ ಒಂದು ಪ್ಲೇಟಲ್ಲಿ ಮುರಿದು ಹಾಕ್ಕೊತಾಳೆ. ಮುರಿದು ಹಾಕ್ಕೊಂಡು ಅದು ಹಾಲು ಅದರಲ್ಲಿ ಹಾಕಿ, ಓಕೆ, ಅದ್ರ ಮೇಲೆ ಇದನ್ನು ಕ್ರೀಮಿ ಕ್ರೀಮಿ ಹಾಕ್ತದಲ್ವ ಬ್ರೆಡ್ನ, ರೋಸ್ಟನ್ನು ಮಾಡ್ಕೊಂಡಿರ್ತಾಳೆ ತುಪ್ಪ ಹಾಕಿ. ಇದು ಮಾಡ್ಕೊಂಡಿವ ನೋಡಿ, ಬಿಸ್ಕೆಟಿಂದ ಎಲ್ಲ ಸ್ವೀಟ್ ಅಂದು ಅದು ಒಳಗೆ ತೆಗೆದು ಮೇಲೆ ಬಿಸ್ಕೆಟ್ ತೊಗೊಂಡು ಅದಕ್ಕೆ ಮುರಿದು ಸಣ್ಣ ಪೌಡ್ರ್ ಗತೆ ಮಾಡ್ಕೊತಾರೆ. ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ಕೊತಾರೆ. ಹಾಲು ಹಾಕ್ಕೊಂಡ ನಂತರ ಅದು ಕ್ರೀಮಿ ಆಗಿರ್ತದಲ್ಲ ಈ ಬ್ರೆಡ್ ಮೇಲೆ ಹರಡ್ತಾರೆ. ಹರಡಿ ಅದನ್ನು ತಿಂತಾರೆ. ಅದು ಕೇಕ್ ಆದಂಗೆ ಆಗುತ್ತೆ. ಓಕೆ, ಮಕ್ಕಳಿಗೆ ಏನೇನೋ ತಾವೇ ಮಾಡ್ಕೊಂಡು ತಿಂತಾ ಇರ್ತಾರೆ ಈ ಥರದ್ದೆಲ್ಲ ಹೊಸ ಹೊಸ ಐಟಮ್ಮು. ಓಕೆ, ಅದಕ್ಕೋಸ್ಕರ ಯಾವ ಥರ ಮಾಡ್ತಾರೆ ಅಂತಂದು ಮಕ್ಕಳಿಗೆ ಒಂಥರ ಖುಷಿ ಅನಿಸುತ್ತಲ್ವ, ತಾವೇ ಮಾಡಿಕೊಂಡು ತಾವೇ ತಿಂತಾ ಇದ್ದೀವಿ ಅಂತಂದು ಒಂಥರ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಅವರಿಗೆ ಬಿಡ್ತಾ ಇರ್ತೀನಿ. ಬನ್ನಿ, ಮತ್ತು ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿಯಪ್ಪ ಅಂತಂದರೆ, ಇವಾಗ ಮನೆಗೆ ವಾಸನೆ ಬಿಡ್ತಾ ಇರ್ತದಲ್ಲ, ಟಾಯ್ಲೆಟ್ ಆಗಲಿ ಎಲ್ಲಾದರೂ ಆಗಲಿ, ವಾಸನೆ ಅಡುಗೆ ಮನೆ ಆಗಲಿ ವಾಸನೆ ಬಿಡ್ತಾ ಇರ್ತದಲ್ವ, ಅಲ್ಲಲ್ಲಿ ಈ ಥರ ಮಾಡಿಟ್ಕೋಬೇಕು. ಒಂದು ಗಾಜಿನ ಬಟ್ಲ ತೊಗೋಬೇಕು, ಅದ್ರ ತುಂಬ ಉಪ್ಪು ಹಾಕ್ಕೋಬೇಕು. ನಾನು ಮೂರು ಗಾಜಿನ ತೊಗೊಂಡಿದ್ದೀನಿ, ಬೌಲ್ ತೊಗೊಂಡಿದ್ದೀನಿ, ಫುಲ್ ಹಾಕ್ಕೋಬೇಕು ಉಪ್ಪು. ನಾನು ಅರ್ಧರ್ಧ ಹಾಕಿದ್ದೀನಿ. ಓಕೆನಾ? ಇದು ಇಟ್ಬಿಟ್ಟೆ ಅಂತಂದರೆ ಸ್ಮೆಲ್ ಒಟ್ಟ ಬರೋದಿಲ್ಲ, ಕೆಡಕಾದಂಥ ಸ್ಮೆಲ್ ಒಟ್ಟ ಬರೋದಿಲ್ಲ. ಇದು ಕಂಫರ್ಟ್ ಹಾಕ್ತೀವಲ್ವ, ಬಟ್ಟೆಗೆ ಹಾಕ್ತೀವಲ್ವ ಕಂಫರ್ಟ್, ಅದು ಇದು. ಓಕೆ, ಅದ್ರ ತುಂಬ ಹಾಕ್ತೀವಿ ಉಪ್ಪಿನ ತುಂಬ ಎಲ್ಲ ಕಂಫರ್ಟ್ ಹಾಕ್ತೀವಿ ನೋಡಿ. ಫುಲ್ಲು ಬಟ್ಲು ತುಂಬ ಉಪ್ಪು ಹಾಕಿ ಈ ಥರ ಕಂಫರ್ಟ್ ಅದರ ತೊಯ್ಯಂಗೆ ಎಲ್ಲ ಫುಲ್ಲ ಹಾಕಿ ಇಡಬೇಕು. ಅಂದರೆ ಮನೆ ವಾಸನೆ ಬರೋದಿಲ್ಲ. ಮತ್ತು ಲವಂಗ ಇಡ್ತಾ ಇದ್ದೀನಿ ಇದ್ರ ಮೇಲೆ. ಲವಂಗ ಅಂದರೂ ಕೆಟ್ಟ ಹುಳ ಇರ್ತಾವಲ್ವ, ಅದು ಲವಂಗದ ವಾಸನೆಗೆ ಒಂದು ಐದಾರು ತೊಗೊಂಡಿದ್ದೀನಿ ಲವಂಗನ. ಅದು ವಾಸನೆಗೆ ಕೆಟ್ಟ ಹುಳಗಳು, ಸಣ್ಣ ಸಣ್ಣ ಹುಳ ಮನೆ ಒಳಗೆ ಬರ್ತಿರ್ತಾವಲ್ವ, ಅವು ಬರೋದಿಲ್ಲ. ಮತ್ತು ಬಾತ್ರೂಮ್ನಾಗಿದ್ದರೆ ಬಾತ್ರೂಮಿಂದ ಕಿಟಕಿಯಿಂದನೇ ಆಚೆ ಹೋಗ್ತಾವ. ಅದಕ್ಕೋಸ್ಕರ ಇದನ್ನು ನಾನು ಪ್ರತಿ ಸಾರಿ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದ್ಸರಿ ವೀಡಿಯೋ ಮಾಡಿ ತೋರಿಸೋಣ ಅಂತಂದು ಈ ಥರ ಟ್ರೈ ಮಾಡಿದೆ. ಓಕೆ ನೋಡಿ, ಇವಾಗ ಅದ್ರ ಮೇಲೆಲ್ಲ ಲವಂಗ ಇಟ್ಟಿದ್ದೀನಿ. ಲವಂಗನೂ ತುಂಬ ಸ್ಮೆಲ್ ಬರ್ತಾ ಇರ್ತದೆ. ಆ ಸ್ಮೆಲ್ಲಿಗೂ ಮತ್ತು ಕಂಫರ್ಟಿಗೂ ಸ್ಮೆಲ್ ಚೆನ್ನಾಗಿ ಬರ್ತದೆ. ಓಕೆ ನೋಡಿ, ಮೂರು ಕಪ್ಪಗೂ ಈ ಥರ ಮಾಡ್ತಾ ಇದ್ದೀನಿ. ಒಂದು ಅಡುಗೆ ಮನೆಯಲ್ಲಿ ಇಡ್ತೀನಿ, ಒಂದು ಹಾಲಲ್ಲಿ ಇಡ್ತೀನಿ, ಒಂದು ಬಾತ್ರೂಮಲ್ಲಿ ಇಡ್ತಿದ್ದೀನಿ ಈ ಕಪ್ನ. ಓಕೆ, ಮೂರು ಕಂಫರ್ಟ್ ತೊಗೊಂಡಿದ್ದೀನಿ. ಮೂರು ಕಂಫರ್ಟ್ನೂ ತೆಗೆದು ಓಪನ್ ಮಾಡಿ ಫುಲ್ಲು ಅದೆಲ್ಲ ರಸ ಎಲ್ಲ ಮೇಲೆ ಹಾಕಿದ್ದೀನಿ. ಓಕೆ, ನಂತರ ಒಂದು ಮೂರು ಕಡ್ಡಿ ತೊಗೊಂಡಿದ್ದೀನಿ. ಮೂರು ಕಡ್ಡಿ ತೊಗೊಂಡು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಅದು ಗಾಳಿ ಹೋಗುತ್ತೆ ಒಳಗೆ, ಗಾಳಿ ಹೋಗಿ ಹೊರಗೆ ಫ್ರೆಶ್ಶಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ಮೂರು ಕಡ್ಡಿನ ಇಡ್ತಾ ಇದ್ದೀನಿ.
ಇದು ವಾಸ್ತು ಪ್ರಕಾರನೂ ಇದಾಗುತ್ತೆ. ಗಾಜಿನ ಲೋಟದಾಗ ಉಪ್ಪಿಟ್ಟನಂತಂದರೆ ಯಾವುದೇ ಕೀಟಾಣುಗಳು ಬರೋದಿಲ್ಲ ಅಂತಲೂ ಪ್ರೂವ್ ಆಗಿದೆ. ಅದಕ್ಕೋಸ್ಕರ ನಾನು ಈ ಥರ ನೋಡಿದೆ, ಕಂಫರ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಲ್ಲ ಸ್ಮೆಲ್ಲು ಅಂತಂದರೆ. ಇದು ಕಾಸ್ಟ್ಲಿ ಎಲ್ಲ ಕೊಟ್ಟು ತೊಗೊಳಕ್ಕಾಗೋದಿಲ್ಲ, ಹಂಗಾಗಿ ಈ ಥರದ್ವೇ ಮನೆಯಲ್ಲೇ ನಾವು ಮಾಡಿಟ್ಕೊಂಡಿದ್ರೆ ಎಷ್ಟು ದಿನ ಅದುವರೆಗಾದರೂ ಇದು ಮಾಡ್ಕೋಬೋದು ಅಂತಂದು ಇವಾಗ ನಾನು ಇಟ್ಟಿದ್ದೀನಿ. ಎಷ್ಟೊಂದು ಸರಿ ಬಾತ್ರೂಮಲ್ಲಿ ಬಾತ್ರೂಮಿಂದ ವಾಸನೆ ಬರೋದಿಲ್ಲ, ಹಂಗಾಗಿ ನಿಮಗೂ ತೋರ್ಸೋಣ ಈ ವಿಡಿಯೋ. ಇದರಿಂದ ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಮನೆ ಬೆಡ್ರೂಮ್ ಆಯಿತು, ಬಾತ್ರೂಮ್ ಆಯಿತು, ಹಾಲಲ್ಲಿ ಆಯಿತು, ಈ ಥರ ಇಟ್ಟಿವಪ್ಪ ಅಂತಂದರೆ ಸ್ಮೆಲ್ ಒಟ್ಟ ಔಟ್ ಕೆಟ್ಟ ಸ್ಮೆಲ್ ಬರೋದೇ ಇಲ್ಲ, ಒಂಥರ ಕನ್ಫರ್ಟ್ ಸ್ಮೆಲ್ ಬರ್ತಾ ಇರ್ತೈತಿ ನೋಡಿ. ಈ ಥರ ಕಡ್ಡಿ ಸಿಗಿಸ್ಬೇಕು, ಕೆಳಗೆ ಕೂತಿರ್ತತಲ್ವ ಹೇರ್ ಹೋಗ್ಬೇಕಲ್ವ, ಹಾಗಾಗಿ ಈ ಥರ ಕಡ್ಡಿ ಸಿಗಿಸ್ಬೇಕು. ಉದ್ದುದ್ದ ಕಡ್ಡಿ ಇದ್ದರೆ ಉದ್ದುದ್ದ ಕಡ್ಡಿ ಸಿಗಿಸ್ರಿ, ಅಂದ್ರೆ ಇದಾಗ್ತದೆ. ಓಕೆ ಫ್ರೆಂಡ್ಸ್, ನಿಮಗೆ ನೋಡಿದ್ರಲ್ಲ ಈ ವಿಡಿಯೋ ಚೆನ್ನಾಗಿ ಯೂಸ್ ಆಯಿತು ಅನ್ಕೊತಿದ್ದೀನಿ. ಮನೆ ಏನಾದರೂ ಕೆಟ್ಟ ವಾಸನೆ ಬಂತಪ್ಪ ಅಂತಂದರೆ ನೀವೂ ಇದೇ ಥರ ಮಾಡಿ ನೋಡಿ. ನಾನು ಹಾಲಲ್ಲಿ ಇಟ್ಟಿದ್ದೀನಿ ನೀವು, ಓಕೆನಾ? ಇವಾಗ ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ. ಈ ಥರ ಹೋಗಿ ಒಂದೊಂದು ಬೌಲ್ನ ಅಡುಗೆ ಮನೆ ವಿಂಡೋದಲ್ಲಿ ಇಟ್ಟಿದ್ದೀನಿ. ಓಕೆ ನೋಡಿ ನನ್ನ ಮಗಳು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗೈತಪ್ಪ ಅಂತಂದರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.